ಧನಸ್ಸು ರಾಶಿ ಉದ್ಯೋಗಿಗಳಿಗೆ ಆದಾಯದಲ್ಲಿ ಹೆಚ್ಚಳವನ್ನು ಕಾಣತಕ್ಕಂತಹ ದಿವಸ ನಿಮ್ಮ ಆದಾಯದಲ್ಲಿ ಗಣನೀಯವಾದಂತಹ ಅಭಿವೃದ್ಧಿ ಅಭ್ಯುದಯ ನೋಡಿ ನಿಮಗೆ ಸ್ವಾಭಾವಿಕವಾಗಿ ಸಂತೋಷ ಮತ್ತು ಆಶ್ಚರ್ಯಗಳು ಆಗ್ತಕ್ಕಂಥದ್ದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚತಕ್ಕಂತಹ ದಿವಸ ಆತ್ಮವಿಶ್ವಾಸವನ್ನು ಗಟ್ಟಿ ಮಾಡಿಕೊಂಡಾಗ ಯಾವುದೇ ರೀತಿಯ ಕೆಲಸದಲ್ಲಿ ಮುನ್ನುಗ್ಗಲಿಕ್ಕೆ ಅಥವಾ ಧೈರ್ಯದಿಂದ ಕೆಲಸವನ್ನು ನಿಭಾಯಿಸಲಿಕ್ಕೆ ಅವಕಾಶಗಳಾಗ್ತಕ್ಕಂಥದ್ದು ವ್ಯವಹಾರದಲ್ಲಿ ದೊಡ್ಡದಾದಂತಹ ಒಪ್ಪಂದದ ಸಾಧ್ಯತೆಗಳಿರುತ್ತೆ ಬೇರೆಯವರ ಜೊತೆಗೂಡಿ ಕೆಲವಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಲಾಭದ ಚಿಂತನೆಯನ್ನು ಮಾಡಲಿಕ್ಕೆ ಅವಕಾಶಗಳು ಇರತಕ್ಕಂಥದ್ದು ಹಣದ ಲಾಭವೂ ಕೂಡ ಇರತಕ್ಕಂಥದ್ದು ಆರ್ಥಿಕವಾಗಿ ಒಂದಷ್ಟು ಲಾಭ ಬಂದಾಗ ಮನಸ್ಸಿನ ಮೇಲೆ ಅದು ಪರಿಣಾಮವನ್ನು ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗತ್ತೆ ಮನೆಗೆ ಅತಿಥಿಗಳ ಆಗಮನವಾಗುತ್ತೆ ಅವರ ಜೊತೆಯಲ್ಲಿ ಒಂದಷ್ಟು ಮಾತುಕತೆಗಳನ್ನು ನಿಮ್ಮ ಸಾಧನೆ ಬಗ್ಗೆ ಇರತಕ್ಕಂತಹ ಒಂದು ಪಟ್ಟಿಯನ್ನು ನೀವು ಹೇಳ್ತಕ್ಕಂಥದ್ದು ಆಗುತ್ತೆ ಇವೆಲ್ಲ ಪರಸ್ಪರ ಬಾಂಧವ್ಯದ ಅಭಿವೃದ್ಧಿಗೆ ಕಾರಣವಾಗ್ತಕ್ಕಂಥದ್ದು ವೈಯಕ್ತಿಕವಾದಂತಹ ಕೆಲಸದಲ್ಲಿ ಒಂದಷ್ಟು ಹಿನ್ನಡೆಯಾಗುತ್ತೆ ಬೇಸರ ನಿಮಗೋಸ್ಕರ ಕೆಲವು ಕೆಲಸಗಳನ್ನು ಈ ದಿವಸ ಮಾಡಿಕೊಳ್ಬೇಕು ಅಂತ ಹೇಳಿ ಅಂದುಕೊಂಡಿದ್ದರೆ ಅದರಲ್ಲಿ ಒಂದಷ್ಟು ಹಿನ್ನಡೆ ಆಗುತ್ತೆ ಕೆಲವು ಕೆಲಸಗಳಾಗದೇ ಇಲ್ಲ ಆಗ ಅದೂ ಕೂಡ ಸ್ವಾಭಾವಿಕವಾಗಿ ಬೇಸರವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ ಕುಲದೇವತಾ ಆರಾಧನೆಯನ್ನು ಮಾಡಿ ಶುಭವಾಗ ಮಕರ ರಾಶಿ ಬೆಲೆ ಬಾಳತಕ್ಕಂತಹ ವಸ್ತುವನ್ನು ಖರೀದಿ ಮಾಡ್ತೀರಿ ಹೆಚ್ಚು ಹಣ ಖರ್ಚಾಗತ್ತೆ ನಿಮ್ಮ ಮನಸ್ಸಿಗೆ ಯಾವ ವಸ್ತು ಇಷ್ಟ ಆಗುತ್ತೋ ಆ ವಸ್ತುವನ್ನ ನಾನು ಖರೀದಿ ಮಾಡಲೇಬೇಕು ಅಂತಕ್ಕಂತಹ ಏನೋ ಒಂದು ಹಠ ಹುಮ್ಮಸ್ಸು ಹೆಚ್ಚಿನ ಖರ್ಚಿಗೆ ದಾರಿಯನ್ನು ಮಾಡಿಕೊಡ್ತಕ್ಕಂಥದ್ದಾಗತ್ತೆ ಅನುಭವಿಗಳ ಮಾರ್ಗದರ್ಶನ ಸಿಕ್ಕತ್ತೆ ಅದರಿಂದ ಶುಭವಾಗತಕ್ಕಂಥದ್ದು ಯಾರು ಜೀವನದಲ್ಲಿ ಹೆಚ್ಚಿನ ಅನುಭವವನ್ನು ಪಡ್ಕೊಂಡಿರ್ತಾರೋ ಅಂಥವರ ಸಂಪರ್ಕಕ್ಕೆ ನೀವು ಸಿಗ್ತೀರಿ ಅವರ ಮಾರ್ಗದರ್ಶನ ನಿಮಗಾಗತ್ತೆ ಅದರಿಂದ ಶುಭವಾಗುವಂತಹ ದಿವಸವಾಗುತ್ತೆ ಕುಟುಂಬದಲ್ಲಿ ಏನೋ ಒಂದು ರೀತಿಯ ಸಡಗರದ ವಾತಾವರಣ ಏನೋ ಒಂದು ರೀತಿಯ ಸಂತೋಷ ಮನೆಯಲ್ಲಿ ಇರತಕ್ಕಂಥದ್ದು ವಿದೇಶ ಸಂಪರ್ಕ ಇರತಕ್ಕಂಥವರ ಒಂದು ಸಹಾಯದಿಂದ ನಿಮ್ಮ ಆದಾಯವೂ ಕೂಡ ಹೆಚ್ಚಾಗುತ್ತೆ ಅವರೇನೋ ಒಂದಷ್ಟು ನಿಮಗೆ ಸಹಾಯವನ್ನು ಮಾಡ್ತಾರೆ ಆರ್ಥಿಕವಾದಂತಹ ಒಂದು ಅಭಿವೃದ್ಧಿಗೆ ಗಣನೀಯವಾದಂತಹ ವ್ಯವಸ್ಥೆಯನ್ನು ಸಹಕಾರವನ್ನು ಅವರು ನೀಡುತ್ತಾರೆ ಅಂತ ಹೇಳಿ ಅರ್ಥ ಹೊಸ ಆಸ್ತಿ ಖರೀದಿಯ ವಿಚಾರವನ್ನು ಮಾಡ್ತೀರಿ ಅಥವಾ ಅನುಕೂಲವಾದರೆ ಆಸ್ತಿಯನ್ನು ಈ ದಿವಸವೇ ಖರೀದಿ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆಯು ಕೂಡ ಆಗುವಂಥದ್ದಿದೆ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಎಂತಕ್ಕಂಥದ್ದು ಹೆಚ್ಚಾಗಿರುತ್ತೆ ಗಂಡ ಹೆಂಡತಿಯರ ಮಧ್ಯದಲ್ಲಿ ಪ್ರತಿಯೊಂದು ವಿಚಾರವನ್ನು ಕೂಡ ಚರ್ಚೆ ಮಾಡಿ ತತ್ತಕ್ಷಣದಲ್ಲಿ ನಿರ್ಧಾರವನ್ನು ಮಾಡತಕ್ಕಂತಹ ಒಂದು ವಾತಾವರಣ ಬಹಳ ಗಟ್ಟಿಯಾಗಿರತಕ್ಕಂಥದ್ದಾಗತ್ತೆ ಇಷ್ಟ ದೇವತಾ ಆರಾಧನೆಯನ್ನು ಮಾಡಿ ಶುಭವಾದ ಕುಂಭರಾಶಿ ಈ ದಿವಸ ನೀವು ಅಂದುಕೊಂಡಂತಹ ಕೆಲಸ ಆಗುವುದಿಲ್ಲ ಹಾಗಾಗಿ ಕೋಪ ಬರುತ್ತೆ ಇದು ಸಹಜ ಸ್ವಭಾವವಾದರೂ ಕೂಡ ಕೆಲವು ಸಂದರ್ಭದಲ್ಲಿ ಬಹಳ ದೊಡ್ಡ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ ಆಸೆಗಳ ಈಡೇರಿಕೆಗೆ ಪೆಟ್ಟು ಬೀಳ್ತಕ್ಕಂಥದ್ದು ಎಷ್ಟೋ ದಿವಸಗಳಿಂದ ಯಾವುದೋ ಒಂದಷ್ಟು ಆಸೆಗಳನ್ನು ಆಶೋತ್ತರಗಳನ್ನು ಇಟ್ಟುಕೊಂಡಿರ್ತೀರಿ ಅದು ಇವತ್ತಾದರೂ ನೆರವೇರಬಹುದು ಅಂತಕ್ಕಂತಹ ಒಂದು ನಂಬಿಕೆ ಇರುತ್ತೆ ಅದೂ ಕೂಡ ಈ ದಿವಸ ನಿಮಗೆ ಹಿನ್ನಡೆಯನ್ನು ಉಂಟು ಮಾಡುತ್ತೆ ಅಥವಾ ಯಾವುದೋ ರೀತಿಯ ಋಣಾತ್ಮಕವಾದಂತಹ ವಾತಾವರಣ ಅಲ್ಲಿ ಏರ್ಪಾಟಾಗಿ ನಿಮ್ಮ ಆಸೆಗೆ ಭಂಗವಾಗ್ತಕ್ಕಂಥದ್ದು ಇದರಿಂದ ಕೋಪ ಹೆಚ್ಚಾಗ್ತಕ್ಕಂಥದ್ದು ಉನ್ನತ ಅಧಿಕಾರಿಗಳ ಸಹಾಯ ಅನುಕೂಲ ಎಲ್ಲವೂ ಕೂಡ ಈ ದಿವಸ ಸಿಕ್ಕತ್ತೆ ನೀವು ಕೆಲಸ ಮಾಡತಕ್ಕಂತಹ ಸ್ಥಳದಲ್ಲಿ ಮೇಲಧಿಕಾರಿಗಳ ಒಂದು ಅನುಕೂಲ ಆಶ್ರಯ ಅಥವಾ ಅವರ ಒಂದು ವಿಶೇಷವಾದ ಬೆಂಬಲ ಅವರ ಮಾತು ಮಾರ್ಗದರ್ಶನ ನಿಮಗೆ ಸಹಾಯವನ್ನು ಮಾಡ್ತಕ್ಕಂಥದ್ದಾಗತ್ತೆ ವಿದೇಶ ಪ್ರಯಾಣ ಮಾಡಬೇಕು ಅಂತ ಹೇಳಿ ಮನಸ್ಸನ್ನು ಇಟ್ಟುಕೊಂಡಿರತಕ್ಕಂಥವ್ರಿಗೆ ಅನುಕೂಲವಾಗುತ್ತೆ ನಾನು ಒಂದು ಸಾರಿ ವಿದೇಶ ಪ್ರಯಾಣವನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದರೆ ಈ ದಿವಸ ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಗಳು ಆಗುವಂಥದ್ದು ಹೆಚ್ಚಿನದಾಗಿರುತ್ತೆ ಬೇರೆಯವರನ್ನು ಹೆಚ್ಚು ಅವಲಂಬಿಸಬೇಡಿ ಬೇರೆಯವರನ್ನೇ ನಂಬಿಕೊಂಡು ಎಲ್ಲ ಕೆಲಸಗಳನ್ನು ನಾನು ಮಾಡಿ ಪೂರೈಸ್ತೀನಿ ಅಂತಂದರೆ ಅದು ತಪ್ಪಾಗುತ್ತೆ ಅದು ನಿಮಗೆಲ್ಲೋ ಸರಿಯಾದಂತಹ ಸಮಯದಲ್ಲಿ ಪೆಟ್ಟನ್ನು ಕೊಡುತ್ತೆ ಅಂತ ಹೇಳಿ ಗೊತ್ತಿರಲಿ ತಾಯಿಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ ತಾಯಿಯವರ ಆರೋಗ್ಯದಲ್ಲಿ ವ್ಯತ್ಯಯಗಳಾಗತಕ್ಕಂತಹ ಸೂಚನೆ ಹೆಚ್ಚಾಗಿ ಕಾಣ್ತಾ ಇರತಕ್ಕಂಥದ್ದು ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ ಅಥವಾ ಶ್ರವಣ ಮಾಡಿ ಶುಭವಾಗಿ ಮೀನರಾಶಿ ದಿಮ್ಮ ದಿನನಿತ್ಯದ ಕೆಲಸಗಳು ಮಾಮೂಲಿನಂತೆ ಇರಲಿ ಏನು ಬದಲಾವಣೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಯಾವುದಾದ್ರೂ ಬದಲಾವಣೆಯನ್ನು ಮಾಡಿದರೆ ಅಲ್ಲಿ ನಿಮಗೆ ತೊಂದರೆಯಾಗುತ್ತೆ ಏನೋ ವ್ಯತ್ಯಾಸಗಳನ್ನು ಮಾಡಿಬಿಡ್ತೀನಿ ಅಂತ ಹೇಳಿ ಅಲ್ಲಿ ಇನ್ಯಾವುದೋ ತಪ್ಪಿಗೆ ನಷ್ಟಕ್ಕೆ ಸಿಗಾಕೊಳ್ಳುವಂಥದ್ದು ಬೇಡ ಅಂತ ಅರ್ಥ ಮನಸ್ಸಿನಲ್ಲಿ ನಕಾರಾತ್ಮಕವಾದಂತಹ ಚಿಂತನೆಗಳು ಹೆಚ್ಚಾಗಿರುತ್ತೆ ಎಲ್ಲವೂ ಕೂಡ ನೆಗೆಟಿವ್ ಆಗಿ ಇರತಕ್ಕಂಥದ್ದು ಏನು ಮಾಡಿದರೆ ನನಗೆಲ್ಲಿ ತೊಂದರೆ ಆಗಿಬಿಡುತ್ತೋ ಯಾರು ನನಗೇನು ಅಡ್ಡಿ ಮಾಡ್ತಾರೋ ಈ ರೀತಿಯ ಆಲೋಚನೆಗಳೇ ನಿಮಗೆ ಹೆಚ್ಚಾಗಿ ಕಾಡುವಂಥದ್ದಾಗುತ್ತೆ ಸಹೋದ್ಯೋಗಿಗಳಿಂದಲೇ ತೊಂದರೆಯೂ ಕೂಡ ಇದೆ ಯಾರು ನಿಮ್ಮ ಜೊತೆಯಲ್ಲೇ ಕೆಲಸ ಮಾಡ್ತಾರೋ ಅವರೇ ನಿಮ್ಮ ತೊಂದರೆಗೆ ಕಾರಣವಾಗ್ತಾರೆ ನಿಮಗೆ ಸಮಸ್ಯೆಯನ್ನು ಹುಟ್ಟಾಕ್ತಾರೆ ಅದನ್ನು ಅನುಭವಿಸಲೇಬೇಕಾದಂಥದ್ದು ಅನಿವಾರ್ಯವಾಗಿ ಎದುರಿಸಿ ಹೊರಬರಬೇಕಾದಂಥದ್ದು ನಿಮಗೆ ಈ ದಿವಸ ಇರುತ್ತೆ ಸಣ್ಣ ಪುಟ್ಟ ವಿಚಾರಗಳಿಗೆ ಅಧಿಕವಾದಂತಹ ಕೋಪ ಸಣ್ಣ ಸಣ್ಣ ವಿಷಯಕ್ಕೆ ತುಂಬ ಕೋಪ ಬರುತ್ತೆ ಅದು ಒಳ್ಳೆಯದಲ್ಲ ಅಂತ ಹೇಳಿ ಹೇಳಬೇಕು ಕೋಪವನ್ನು ಕಡಿಮೆ ಮಾಡಿಕೊಳ್ಬೇಕು ಜೊತೆಗೆ ಬಹಳ ವಿವೇಕದಿಂದ ಆಲೋಚನೆಯನ್ನು ಮಾಡಿ ನಿಮ್ಮ ಕೋಪಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗತ್ತೆ ನರಗಳ ಹಿಗ್ಗುವಿಕೆ ಅಥವಾ ನೋವು ನಿಮಗೆ ಕಾಣುವಂಥದ್ದಾಗತ್ತೆ ನರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ನಿಮ್ಮನ್ನು ಹೆಚ್ಚಾಗಿ ಕಾಡುವಂಥದ್ದಿರುತ್ತೆ ಸರ್ಕಾರಿ ಕೆಲಸಗಳು ಸ್ಥಗಿತವಾಗಬಹುದು ಯಾವುದಾದ್ರೂ ಸರ್ಕಾರದಿಂದ ಆಗಬೇಕಾದಂತಹ ಕೆಲಸಗಳಿದ್ದರೆ ಅದು ಈ ದಿವಸ ನಿಂತು ಹೋಗುತ್ತೆ ಆ ಕೆಲಸಗಳು ಆಗೋದಿಲ್ಲ ಮನಸ್ಸಿಗೆ ತುಂಬ ಬೇಸರವನ್ನು ಮಾಡಿಕೊಳ್ಬೇಕಾದಂತಹ ಪರಿಸ್ಥಿತಿ ಇರುತ್ತೆ ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ